ವೀಕ್ಷಕರೇ, ರಾಜಕೀಯ, ಸಿನಿಮಾ, ಸಾಹಿತ್ಯ, ರಂಗಭೂಮಿ, ಕ್ರೀಡೆ ಹೀಗೆ ವಿವಿಧ ಕ್ಷೇತ್ರಗಳು ದಿನದಿಂದ ದಿನಕ್ಕೆ ಬರಿದಾಗ್ತಾ ಇದೆ. ಕಾರಣ, ಹಲವು ಹಿರಿಯ ಜೀವಿಗಳು ನಮ್ಮನ್ನು ಬಿಟ್ಟು ಅಗಲಿದರೆ ಇನ್ನೊಂದೆಡೆ ಅನೇಕ ಯುವ ಸಾಧಕರು ಅತಿ ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತದಂತಹ ಸಮಸ್ಯೆಗಳಿಗೆ ಬಲಿಯಾಗ್ತಿದ್ದಾರೆ. ಅದರಲ್ಲೂ ಈ ವರ್ಷದಲ್ಲಿ ನಾವು ಸಾಲು ಸಾಲು ಸಾಧಕರನ್ನ ಕಳೆದುಕೊಂಡಿದ್ದೇವೆ. ಹೀಗಿರುವಾಗ ಇದೀಗ ಮತ್ತೊಂದು ನೋವಿನ ಸುದ್ದಿ ಇದೆ. ಇದೀಗ ಮತ್ತೊಬ್ಬ ಸಾಧಕನನ್ನ ನಾವು ಕಳೆದುಕೊಂಡಿದ್ದೇವೆ. ಹಾಗಾದ್ರೆ ಆ ಸಾಧಕ ಯಾರು, ನಿಜಕ್ಕೂ ಅವರಿಗೆ ಏನಾಗಿತ್ತು, ಆ ಎಲ್ಲ ಮಾಹಿತಿಯನ್ನ ನೋಡೋಣ. ಹೌದು ವೀಕ್ಷಕರೇ, ಇದು ನಿಜಕ್ಕೂ ಶಾಕಿಂಗ್ ಸುದ್ದಿ ಅನ್ನಬಹುದು. 2022 ಸಾಲಿನ ಪದ್ಮಶ್ರೀ ಪುರಸ್ಕೃತ ಖ್ಯಾತ ಗಮಕ ಕಲಾವಿದರಾಗಿದ್ದ ಹೊಸಹಳ್ಳಿ HR ಕೇಶವಮೂರ್ತಿಯವರು ಇಂದು ಇಹಲೋಕವನ್ನ ತ್ಯಜಿಸಿದ್ದಾರೆ. ಆ ಮೂಲಕ ಖ್ಯಾತ ಗಮಕ ಗಂಧರ್ವ ಹೊಸಹಳ್ಳಿ ಕೇಶವಮೂರ್ತಿಯವರು ಎನ್ನಿಲ್ಲವಾಗಿದ್ದಾರೆ. ಶಿವಮೊಗ್ಗ ಸಮೀಪದ ಹೊಸಹಳ್ಳಿ ಗ್ರಾಮದಲ್ಲಿ ಜನಿಸಿದಂಥ ಕೇಶವಮೂರ್ತಿಯವರು ಹಲವಾರು ದಶಕಗಳಿಂದ ನಿರಂತರವಾಗಿ ಗಮಕ ಕಾರ್ಯಕ್ರಮಗಳ ಮೂಲಕ ಸಾಧನೆಯನ್ನಗೈದಿದ್ದವರು. ಅವರ ಗಮಕ ಸಾಧನೆಯನ್ನ ಗುರುತಿಸಿದಂತಹ ಭಾರತ ಸರ್ಕಾರವು 2022 ಸಾಲಿನ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಿ ಗೌರವಿಸಿತ್ತು. ಇದೀಗ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದಂತಹ ಗಮಕ ಗಂಧರ್ವ ಹೊಸಹಳ್ಳಿ ಕೇಶವಮೂರ್ತಿಯವರು ಮಧ್ಯಾಹ್ನ ತಮ್ಮ ಸ್ವಗೃಹದಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 88 ವರ್ಷ ವಯಸ್ಸಾಗಿತ್ತು. ಅವರು ಗಮಕ ಕಲೆಗೆ ತಮ್ಮ ಜೀವನವನ್ನ ಮುಡಿಪಾಗಿಸಿದ್ದಾರೆ. ಇವರ ಗಮಕ ಶೈಲಿಯು ಕೇಶವಮೂರ್ತಿ ಘರಾನಾ ಎಂದೇ ಖ್ಯಾತವಾಗಿತ್ತು. ಇನ್ನು ನೂರಾರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಗಮಕ ಕಲೆ ಕಲಿಸಿ ಗಮಕ ಕಲೆಯ ಉಳಿವಿಗೆ ಹಾಗೆ ಅದನ್ನು ಬೆಳೆಸಲು ಕಾರಣಕರ್ತರಾಗಿ ಮಾದರಿಯಾಗಿದ್ದರು. ರಾಮಸ್ವಾಮಿ ಶಾಸ್ತ್ರಿ ಮತ್ತು ಲಕ್ಷ್ಮೀ ದೇವಮ್ಮ ದಂಪತಿಯ ಪುತ್ರರಾಗಿದ್ದ ಇವರು 1934 ಫೆಬ್ರವರಿಯಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಗಮಕ ಕಲೆ ಕರಗತ ಮಾಡಿಕೊಂಡಿದ್ದರು. ತಂದೆ ತಾಯಿ ರಾಗವಾಗಿ ಹಾಡ್ತಾ ಇದ್ದ ಪುರಾಣಗಳಿಂದ ಉತ್ತೇಜಿತರಾಗಿದ್ದರು. ಇವರ ಸೋದರ ರಾಮಶಾಸ್ತ್ರಿಗಳು ಗಮಕ ಹಾಗೆ ಸಂಗೀತ ವಿದ್ವಾಂಸರು. ಮೊದಲಿಗೆ ತಂದೆ ರಾಮಸ್ವಾಮಿ ಹಾಗೆ ಟಿ ರಾಮಶಾಸ್ತ್ರಿಗಳ ಮಾರ್ಗದರ್ಶನ, ತಂದೆಯವರು ವಾಚಿಸುತ್ತಿದ್ದ ಸಂಸ್ಕೃತ ಕಾವ್ಯಗಳೇ ಇವರ ವಾಚನ ಕಲೆಯನ್ನು ರೂಢಿಸಿಕೊಳ್ಳಲು ಸ್ಫೂರ್ತಿಯಾಯಿತು. ಆನಂತರ ಹಿರಿಯ ಗಮಕಿಗಳು ಹಾಗೆ ರಂಗಭೂಮಿ ಕಲಾವಿದರೂ ಆಗಿದ್ದ KS ವೆಂಕಟೇಶ್ ಅವರ ಬಳಿ ಕ್ರಮವಾದ ಗಮಕ ವಾಚನ ಶಿಕ್ಷಣವನ್ನು ಪಡೆದು ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುತ್ತಿದ್ದ ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಕಳೆದ 40 ಹೆಚ್ಚು ವರ್ಷಗಳಿಂದ ನಿರಂತರವಾಗಿ ಗಮಕ ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿದ್ದಾರೆ. ಹಿರಿಯ ವ್ಯಾಖ್ಯಾನಕಾರರಾಗಿದ್ದ ವ್ಯಾಖ್ಯಾನ ವಾಚಸ್ಪತಿ ಮತ್ತೂರು ಲಕ್ಷ್ಮೀಕೇಶವ ಶಾಸ್ತ್ರಿಯವರ ವ್ಯಾಖ್ಯಾನದೊಂದಿಗೆ ಸಮಗ್ರ ಕುಮಾರವ್ಯಾಸ ಭಾರತದ 135 ಧ್ವನಿ ಸುರುಳಿಗಳು ಹಾಗೆ ಮಾರ್ಕಂಡೇಯ ಅವಧಾನಿಯವರ ವ್ಯಾಖ್ಯಾನದೊಂದಿಗೆ